ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ತುಂಬ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಕರ್ನಾಟಕದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳೇನು. ಮೊದಲೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ತನಿಖೆಗೆ ಒಳಪಡಿಸಬೇಕಾ ಬೇಡವಾ, ಇವರು ಭ್ರಷ್ಟರು ಹೌದಾ ಅಲ್ವಾ, ಇದರ ಕುರಿತಾದಂಥ ಚರ್ಚೆ. ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ತನ್ನ ಮೇಲೆ ಆರೋಪಗಳು ಬಂದಾಗ ಆತನೇ ಸ್ವತಃ ಮುಂದೆ ನಿಂತು ನನ್ನ ಮೇಲೆ ಯಾವುದೇ ರೀತಿಯ ತನಿಖೆಗೆ ಒಳಪಡಿಸಿ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ, ಯಾವ್ದು ಬೇಕಾದರೂ ನೀವು ತನಿಖೆ ಮಾಡಿ ಅಂತ ಹೇಳಿದಾಗ ಆತನ ಪಾರದರ್ಶಕತೆಯ ಬಗ್ಗೆ, ಆತನ ಪ್ರಾಮಾಣಿಕತೆಯ ಬಗ್ಗೆ ಜನರಿಗೆ ನಂಬಿಕೆ ಬರುತ್ತೆ. ಆದರೆ ಒಬ್ಬ ಮುಖ್ಯಮಂತ್ರಿ ಸ್ವತಃ ಸಚಿವ ಸಂಪುಟದಲ್ಲಿ ತನ್ನ ವಿರುದ್ಧ ತನಿಖೆ ಆಗಬಾರದು ಅಂತ ಶಿಫಾರಸು ಮಾಡಿಸಿ ರಾಜ್ಯಪಾಲರಿಗೆ ಅದರ 91 ಪುಟಗಳ ವರದಿಯನ್ನು ಕೊಟ್ಟು ನಾವು ಈ ರೀತಿ ಶಿಫಾರಸು ಮಾಡಿದ ಮೇಲೆಯೂ ನೀವು ತನಿಖೆಗೆ ಆದೇಶ ಮಾಡಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಕೋರ್ಟಿನಲ್ಲಿ ಪ್ರಶ್ನೆ ನಡೀತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಹೇಗೆ ಕೊಟ್ರಿ ನೀವು ಅಂತ ಪ್ರಶ್ನೆ ಬರುತ್ತೆ. ಜ್ವಲ್ಲೆಗೆ ಯಾಕೆ ಬಿಟ್ರಿ, ನಿರಾಣಿಗೆ ಯಾಕೆ ಬಿಟ್ರಿ, ಎಚ್ ಡಿ ಕುಮಾರಸ್ವಾಮಿಗೆ ಯಾಕೆ ಬಿಟ್ರಿ, ನನಗೆ ಯಾಕೆ ಹಿಡ್ಕೊಂಡ್ರಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿಯಾದರೂ ಇಂಥದ್ದನ್ನು ನೋಡಿದ್ದೀರನ್ರಿ? ಅಲ್ರಿ, ಒಂದು ವರ್ಷ ಆಯಿತು ಸರ್ಕಾರ ಬಂದು, ಒಂದು ವರ್ಷದಲ್ಲಿ ಇದೇ ನಿರಾಣಿ, ಇದೇ ಜೊಲ್ಲೆ, ಇದೇ ಕುಮಾರಸ್ವಾಮಿ ಭ್ರಷ್ಟರಾಗಿದ್ದರೆ ಬಂದ ತಕ್ಷಣ ಅವ್ರ ಮೇಲೆ ತನಿಖೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು, ಯಾವ ಬೇಕಾದರೂ ಒಂದು ಸಮಿತಿಯನ್ನು ನೀವು ಮಾಡಬಹುದಿತ್ತು. ರಾಜ್ಯಪಾಲರ ಬಳಿ ಕಳಿಸಿದ್ವಿ, ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ, ಹೀಗಾಗಿ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ ಮುಂಚೆ ಅಂತ ಇವತ್ತೇನು ನಾಟಕ ಆಡ್ತಾ ಇದ್ದೀರಲ್ಲ. ಸ್ವತಃ ಈಗ ಶನಿವಾರ ದಿವಸ ರಾಜ್ಯಪಾಲರ ರಾಜಭವನದಿಂದ ಪತ್ರ ಬರುತ್ತೆ, ನಮ್ಮ ಬಳಿ ಈ ಯಾರ ಫೈಲ್ಗಳು ಬಂದಿಲ್ಲ ಅಂತ. ಹಿಂದಿನ ರಾಜ್ಯಪಾಲರ ಅವಧಿಯ ಸಂದರ್ಭದಲ್ಲಿ ಕೊಟ್ಟ ಶಿಫಾರಸಿಗಾಗಿ ಕೊಟ್ಟಂಥ ಪತ್ರವನ್ನು ಈಗಿನ ರಾಜ್ಯಪಾಲರು ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಂತ ನಾನು ಜೊಲ್ಲೆ, ನಿರಾಣಿ, ಆಮೇಲೆ ಕುಮಾರಸ್ವಾಮಿ ಎಲ್ಲರೂ ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರರು ಅಂತ ಹೇಳ್ತಾ ಇಲ್ಲ. ನೀವು ಹೇಳ್ತಾ ಇರುವಂಥ ಸಬೂಬು, ನೀವು ಕೇಳ್ತಾ ಇರುವಂಥ ನ್ಯಾಯ ಹೇಗಿದೆ ಅಂದರೆ, ಅವನ್ನ ಯಾಕೆ ಹಿಡಿದಿಲ್ಲ, ನನ್ನೊಬ್ಬರನ್ನ ಯಾಕೆ ಹಿಡಿದಿರಿ ಅಂತ ಕೇಳ್ತಾ ಇದ್ದೀರಿ. ಇರಲಿ, ವಿಷಯ ಅದರ ಬಗ್ಗೆ ಈಗ ಮಾತಲ್ಲ, ಮಾತು ಕರ್ನಾಟಕದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ. ಕರ್ನಾಟಕದಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಯಾವುದೇ ಮಾಧ್ಯಮವನ್ನು ಹಾಕಿದರೆ ಕೋರ್ಟಿನಲ್ಲಿ ನಡೀತಾ ಇರುವಂಥ ವಾದ ಪ್ರತಿವಾದದ ಬಗ್ಗೆನೇ ಚರ್ಚೆ ಆಗ್ತಾ ಇರುತ್ತೆ. ಯಾಕೆ? ಮುಖ್ಯಮಂತ್ರಿಯವರು ಭ್ರಷ್ಟರು ಹೌದಾ ಅಲ್ವಾ, ಇವರು ತನಿಖೆ ಆಗಬೇಕಾ ಆಗಬಾರದ ಅಂತ ಈ ಜನರ ಬಳಿ ಭಾಳ ದೊಡ್ಡ ಮಟ್ಟದ ಜಿಜ್ಞಾಸೆ ಇದೆ ಮತದಾರರ ಬಳಿ ಅಂತ ಎಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು. ಒಬ್ಬರಲ್ಲ ಇಬ್ಬರಲ್ಲ, ನಾಲ್ಕು ಜನ ವಕೀಲರು ಆ ವಾದವನ್ನು ಮಂಡನೆ ಮಾಡ್ತಾ ಇರೋದು. ಮೊದಲೇದಾಗಿ ರಾಜ್ಯಪಾಲರ ಪರವಾಗಿ, ರಾಜಭವನದ ಪರವಾಗಿ ತುಷಾರ್ ಮೆಹ್ತಾ ಬಂದಿದ್ದಾರೆ. ಆಮೇಲೆ ಸ್ನೇಹಮಯಿ ಕೃಷ್ಣನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣೀಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವರು ಯಾರೂ ಸಾಮಾನ್ಯರಲ್ಲ, ಒಬ್ರಿಗಿಂತ ಒಬ್ಬರು ಅತಿರತ ಮಾರತರು, ಕಾನೂನನ್ನು ಅರೆದು ಕೂಡದಂಥ ಜನ ಇವರು. ಇನ್ನು ಟಿ ಜೆ ಅಬ್ರಹಾಂ ಸ್ವತಃ ಅವರೇ ವಾದ ಮಂಡನೆ ಮಾಡುವಷ್ಟು ಸಮರ್ಥರಾಗಿರುವಂಥ ಮನುಷ್ಯ, ಅವ್ರ ಪರವಾಗಿ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ ನಾವಡಿಗೆ ಬಂದಿದ್ದಾರೆ. ನಾಲ್ಕು ಜನ ನಿರಂತರವಾಗಿ ವಾದ ಮಂಡನೆ ಮಾಡ್ತಾರೆ. ಎದುರಿಗಿರುವಂಥ ಆನರೇಬಲ್ ಜಸ್ಟಿಸ್ ನಾಗಪ್ರಸನ್ನ ಅವ್ರಿಗೆ ಪ್ರಶ್ನೆಗಳು ಯಾವ ರೀತಿ ಉದ್ಭವ ಆಗ್ತಾ ಇದ್ದಾವೆ ಅಂದರೆ, ಇದೇನು ಪ್ರಕರಣ ಇದು ಅಂತ ತಿಳಿತಾ ಇಲ್ಲ ಅವ್ರಿಗೆ. ಒಬ್ರು ಹೇಳ್ತಾರೆ 17 ಏನಾ, ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯನ ಪರವಾಗಿ ವಾದ ಮಂಡನೆ, 17 ಏ ದುರುಪಯೋಗ ಆಗಿದೆ ಇಲ್ಲಿ, 17 ಏನ ಸರಿಯಾಗಿ ಪಾಲಿಸಿಲ್ಲ, ಸ್ವತಃ ಕ್ಯಾಬಿನೆಟ್ಟೇ ಈ ರೀತಿ ನೀವು ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಅಂತ ವರದಿಯನ್ನು ಕೊಟ್ಟಿದೆ 91 ಪುಟದ್ದು. ಈ 91 ಪುಟದ ವರದಿ ಕೊಟ್ಟರು ಇವರು ರಾಜ್ಯಪಾಲರು ದ್ವೇಷ ರಾಜಕಾರಣಕ್ಕಾಗಿ ಬಿ ಜೆ ಪಿ ದಾಳವಾಗಿ ಇವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಇವರು ವಕೀಲರು ಹೇಳ್ತಾರೆ. ರಂಗನಾಥ್ ರೆಡ್ಡಿ, ಪ್ರಭುಲಿಂಗನವ್ರಿಗೆ ಅವ್ರು ಹೇಳ್ತಾರೆ 17 ಎ ಪ್ರೈಮ್ ಆಫ್ ಅಸೈ ನೋಡಿದರೆ ಮೇಲ್ನೋಟಕ್ಕೆ ಏನು ಸರಿನಾ ತಪ್ಪ ಅಂತ ಮಾತ್ರ ರಾಜ್ಯಪಾಲರು ಯೋಚನೆ ಮಾಡಬೇಕೇ ವಿನ ಅವರು ಆಳಕ್ಕೆ ಇಳಿದು ಈ ಕೇಸನ್ನ ನಿಜವಾದ ಆರೋಪಿ ಯಾರು, ಆರೋಪ ಮಾಡಿದಾರೋ ಇಲ್ವೋ, ಅಪರಾಧಿ ಹೌದು ಅಲ್ವೋ ಅಂತ ತೀರ್ಮಾನ ಮಾಡಲಿಕ್ಕೆ ಅವರು ಜಡ್ಜ್ ಅಲ್ಲ. ರಾಜ್ಯಪಾಲರು ಏನು, ಇದು ಯೋಗ್ಯನಾ, ಈ ಪ್ರಕರಣ ತನಿಖೆಗೆ ಒಳಪಡಿಸಲಿಕ್ಕೆ ಯೋಗ್ಯನಾ, ಅಷ್ಟೇ ಯೋಚನೆ ಮಾಡೋದು ರಾಜ್ಯಪಾಲರ ಕೆಲಸ. ಯಾಕೆ ಅನುಮತಿ ಕೊಟ್ಟೆ ಅಂತ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಮತ್ತು ಇವರು ಆರೋಪಿ ಯಾಕೆ ಅಂತ ಅದರ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ನಿರೂಪಿಸಬೇಕಾಗಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಮೇಲ್ನೋಟಕ್ಕೆ ಇವ್ರ ಮೇಲೆ ಆರೋಪ ಇರೋದು, ಇದು ತನಿಖೆಗೆ ಬರಬೇಕಾ ಬೇಡವಾ ಅಂತ ನಾಗಪ್ರಸನ್ನ ಅವರು ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ,
ನಾಗಪ್ರಸನ್ನ ಅವ್ರು ಕೇಳ್ತಾರೆ, ಒಂದು ಪರಿವರ್ತಿತವಾದಂಥ ಭೂಮಿ ವಾಪಸ್ ಕೃಷಿ ಭೂಮಿಯಾಗಿದ್ದು ಹೇಗೆ? ಎಷ್ಟು ಸಿಂಪಲ್ ಪ್ರಶ್ನೆ ನೋಡಿ. ಇಡೀ ಕಾನೂನು ಇದೆಯಲ್ಲ, ಇದು ಕೇವಲ ಮತ್ತು ಕೇವಲ ಕಾಮನ್ ಸೆನ್ಸ್ ಮೇಲೆ ಹೋಗುವಂಥದ್ದು. ಸೆಕ್ಷನ್ನು, ನಂಬರು, ಅದೆಲ್ಲ ತಾಂತ್ರಿಕ ವಿಚಾರ ಬಿಟ್ಬಿಡಿ. ಯಾವುದೇ ಒಂದು ಪಂಚಾಯಿತಿ ಕೂಡಿಸುವಾಗ, ಈಗ ಮುಂಚೆ ಹಳ್ಳಿನಲ್ಲಿ ಪಂಚಾಯಿತಿ ಆಗ್ತಾಯಿತ್ತು. ಆಲ್ ಮರದ ಕೆಳಗಡೆ ಕೂತ್ಕೊಂಡು ಪಂಚಾಯಿತಿ ಮಾಡೋ, ಅರಳಿಕಟ್ಟೆ ಕೆಳಗಡೆ ಕೂತ್ಕೊಂಡು ಪಂಚಾಯಿತಿ ಮಾಡೋರು. ಪಂಚಾಯಿತಿ ಮಾಡಿದವರೆಲ್ಲ ಏನು ದೊಡ್ಡ ಜಡ್ಜ್ಗಳಲ್ಲ, ಅವರೇನು ಎಕ್ಸ್ಪರ್ಟ್ಸ್ ಅಲ್ಲ. ವಾದ ಮಂಡನೆ ಮಾಡ್ತಾ ಇರೋರು ಯಾರು ಎಲ್ ಎಲ್ ಬಿ ಎಲ್ ಎಲ್ ಎಂ ಮಾಡ್ಕೊಂಬಂದವರು ಅಥವಾ ಬ್ರಿಟಿಷ್ ಲಾ ಓದಿದ ಯೋಧಕಿ ಯೋಗ್ಯನಲ್ಲಿ ಓದ್ಕೊಂಬಂದವರು ಯಾರೂ ಅಲ್ಲ ಅವರು. ಆದರೆ ಒಂದು ಕಾಮನ್ ಸೆನ್ಸ್ ಮೇಲೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಹೇಳಬಲ್ಲಂಥ ಮೇಧಾವಿಗಳಾಗಿರೋರು, ಕಾಮನ್ ಸೆನ್ಸ್. ಇಲ್ಲಿ ಕೂಡ ಅಷ್ಟೇ ಬೇಕಾಗಿರುವಂಥದ್ದು ಏನು, ಒಂದು ಮೂಡಾದಲ್ಲಿರುವಂಥ ಒಂದು ಜಾಗವನ್ನು ಒಬ್ಬ ವ್ಯಕ್ತಿ, ಒಬ್ಬ ರೈತನ ಜಾಗವನ್ನು ಮೂಡಾ ತೊಗೊಂಡಿದೆ. ತೊಗೊಂಡಿರೋ ಜಮೀನೇನು ತೊಗೊಂಡಿದೆ, ಕಬ್ಜಾ ಮಾಡಿಕೊಂಡಿದೆ, ಅದಕ್ಕೆ ಪರಿಹಾರ ಎಷ್ಟು ಕೊಟ್ಟಿರಿ? ಈಗ ವಾದ ಮಂಡನೆ ಆಗ್ತಾ ಇರೋದೇನು, ಪರಿಹಾರವನ್ನು ಅತ್ಯಂತ ಪ್ರತಿಷ್ಠಿತ ಜಾಗದಲ್ಲಿ ಕೊಡಲಾಗಿದೆ. ಏಕೆ ಅಂದರೆ ಇವರು ರಾಜಕಾರಣಿಗಳಾಗಿರುವುದರಿಂದ ಮತ್ತು ಇವ್ರ ಕೈಯಲ್ಲಿ ಅಧಿಕಾರ ಇರೋದರಿಂದ. ಎರಡನೇದಾಗಿ, ಯಾವುದಕ್ಕೆ ಪರಿಹಾರ ಕೊಡಲಾಗಿದೆಯೋ ಅದು ಯೋಗ್ಯ ಅಲ್ಲ, ಯಾಕೆಂದರೆ ಅದು ಕೃಷಿ ಭೂಮಿಯ ಅಲ್ವೇ ಆಗಿರಲಿಲ್ಲ ಅಂತ ವಾದ ಮಂಡನೆ ನಡೀತಾ ಇರೋದು. ಮೂರನೇದು, ಕೊಟ್ಟಿರುವಂಥ ಅನುಪಾತ ಏನಿದೆ, 60-40 ಅನುಪಾತದಲ್ಲಿ ಕೊಡಬೇಕಾಗಿದ್ದು 50-50 ಮಾಡಿಕೊಟ್ಟಿದ್ದಾರೆ, ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರ ಅಂತ. ಹಾಗಾದರೆ ಮುಖ್ಯಮಂತ್ರಿ ಇದರಲ್ಲಿದ್ದಾರ, ಮುಖ್ಯಮಂತ್ರಿ ಹೇಳಿ ಮಾಡಿಸಿದಾರ? ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗುವಂಥದ್ದು. ಈಗ ಕೋರ್ಟ್ನಲ್ಲಿ ನಡೀತಾ ಇರೋದು ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕಾ ಆಗಬಾರ್ದು ಅನ್ನೋ ವಿಚಾರ ಅಷ್ಟೇ. ಕೇಸ್ ಅಲ್ಲ ಇದು, ಭಾಳಷ್ಟು ಜನ ತಪ್ಪಿಕೊಂಡ್ಬಿಟ್ರೆ ಸಿದ್ದರಾಮಯ್ಯ ಭ್ರಷ್ಟ ಹೌದಲ್ಲೋ ಅಂತ ಈಗ ಹೈಕೋರ್ಟ್ನಲ್ಲಿ ಆನರೇಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರು ತೀರ್ಪು ಕೊಡ್ತಾರೆ. ತೀರ್ಪು ಕೊಡ್ತಾ ಇರೋ ಜಸ್ಟಿಸ್ ನಾಗಪ್ರಸನ್ನ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಅನುಮತಿ ಸಿಂಧುತ್ವವನ್ನು ಹೊಂದಿದೆಯಾ, ಸಂವಿಧಾನಾತ್ಮಕವಾಗಿದೆಯಾ, ಅಷ್ಟೇ ಪ್ರಶ್ನೆ ಇರೋದಿಲ್ಲಿ. ಹಾಗಾದರೆ ಏನೀಗ, ಹಾಗಾದರೆ ಮುಖ್ಯಮಂತ್ರಿ ಕೈವಾಡ ಏನು ಅಂತ ನಾಗಪ್ರಸನ್ನ ಕೇಳ್ತಾರೆ. ಅದಕ್ಕೆ ತುಷಾರ್ ಮೆಹ್ತಾ, ಪ್ರಭು ಲಿಂಗನಾವಡಗಿ ಅವರೆಲ್ಲ ವಾದ ಮಂಡನೆ ಮಾಡ್ತಾರೆ. ಸ್ವತಃ ಅವ್ರ ಮಗನೇ ಇದ್ದರು ಮೂಡಾ ಸಭೆಯಲ್ಲಿ, ಮಗ ಇದ್ರೆ ಬೇರೆ, ಅಪ್ಪ ಇದ್ರೆ ಬೇರೆ ಅಲ್ಲ, ಯಾಕೆಂದರೆ ತಾಯಿ ಇದೇ ಆಸ್ತಿ, ತಾಯಿ ಹೆಸರಿಗೆ ಬಂದಿರುವಂಥ ಪರಿಹಾರ ಅಂತ ವಾದ ನಡೆಯುತ್ತೆ. ಇಡೀ ಕೇಸಲ್ಲಿ ಏನೇನಾಯಿತು, ಯಾವ ಸೆಕ್ಷನ್ ಹೇಳಿದ್ರು, ಯಾವ ಪ್ರಶ್ನೆಗೆ ಯಾವ ಉತ್ತರ ಹೇಳಿದ್ರು, ಇಡೀ ನಿರಂತರವಾಗಿ ಟಿ ವಿ ಚಾನಲಲ್ಲಿ ತೋರಿಸಿರೋದ್ರಿಂದ ನಾವು ಅದ್ರ ಬಗ್ಗೆ ಆರ್ಗ್ಯೂ ಮಾಡೋದು ಬೇಡ, ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಸಮಯ ವ್ಯರ್ಥ ಆಗುತ್ತೆ. ನನ್ನ ಪ್ರಶ್ನೆ ಒಂದೇ, ಕರ್ನಾಟಕದಲ್ಲಿ ಈ ರಾಜ್ಯವನ್ನು ರಾಮರಾಜ್ಯ ಮಾಡ್ತೀನಿ ಅಂತ ಬಂದಂಥ ರಾಮ ಅಂತ ಹೆಸರು ಹೇಳಲ್ಲ ಕಾಂಗ್ರೆಸ್ ಅವರು, ಅದನ್ನು ನೀವಿಲ್ಲಿ ಸುಮ್ಮನೆ ಸಾಂಕೇತಿಕವಾಗಿ ಇಟ್ಕೊಡ್ರಿ. ಬಂದಂಥವರು ಯಾರಾದರೂ ಒಬ್ಬ ಶಾಸಕ, ಒಬ್ಬ ಸಚಿವ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರಾ? ಎಲ್ಲಿಯಾದರೂ ಇದರ ಕುರಿತು ಚರ್ಚೆ ಆಗ್ತಾ ಇದೆಯಾ? ಯಾರಾದರೂ ಅವರ ಇಡೀ ರಾಜ್ಯದ ಯಾವುದಾದ್ರೂ ಒಂದು ಹೊಸ ಯೋಜನೆಯ ಬಗ್ಗೆ ಭಾಳ ದೊಡ್ಡದಾದಂಥ ಕಲ್ಪನೆಯನ್ನು ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡೋದು ಹೇಗೆ ಅಂತ ಎಲ್ಲಿಯಾದರೂ ಚರ್ಚೆ ಆಗ್ತಾ ಇದೆಯಾ? ಎಲ್ಲಿಯೂ ಚರ್ಚೆ ಆಗ್ತಾ ಇಲ್ಲ. ಒಂದು ವಿಷಯ ಹೇಳಿದೆ, ಇನ್ನೊಂದು ವಿಷಯ ಹೇಳಬೇಕಾಯ್ತು. ಎರಡು ವಿಷಯ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದೆ ಬಿಗಿನಿಂಗಲ್ಲಿ. ಎರಡನೇದು, ದರ್ಶನನ್ನು ಎಷ್ಟೊತ್ತಿಗೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಅವನಿಗೆ ಬೆಂಗಳೂರು ಜೈಲಿನಲ್ಲಿ ಯಾವ ರೀತಿ ರಾಜಾತಿಥ್ಯ ದೊರೆಯಿತು, ಆತನಿಗೆ ಟೀ ಕೊಟ್ಟವರು ಸಾರಾಯಿ ಕೊಟ್ಟಿಲ್ಲ ಅನ್ನೋದು ಯಾವ ಗ್ಯಾರಂಟಿ, ಆತನಿಗೆ ಸಿಗರೇಟ್ ಕೊಟ್ಟವರು ಅವನಿಗೆ ಬೇರೆ ಬಿರಿಯಾನಿ ಕೊಟ್ಟಿಲ್ಲ ಅಂತ ಯಾವ ಇದು ಗ್ಯಾರಂಟಿ, ಆದ್ದರಿಂದ ಈತನನ್ನು ಕಳಿಸ್ಬೇಕು. ಎಲ್ಲಿಗೆ ಕಳಿಸ್ಬೇಕು? ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು. ಬಳ್ಳಾರಿ ಜೈಲು ಹಾಗಾದರೆ ಸುರಕ್ಷಿತನ? ಬಳ್ಳಾರಿ ಜೈಲಿನಲ್ಲಿ ಈ ರೀತಿಯಾದಂಥ ರಾಜಾತಿಥ್ಯ ಆಗಲ್ವಾ? ಬಳ್ಳಾರಿ ಜೈಲಿನಿಂದ ಹೊರಗೆ ಬಂದಂಥ ಒಬ್ಬ ವ್ಯಕ್ತಿಯೇ ಮಾರನೇ ದಿವಸ ಬೆಳಿಗ್ಗೆ ಹೇಳ್ತಾರೆ, ಬಳ್ಳಾರಿ ಜೈಲಿನಲ್ಲಿ ಸಿಗುವಷ್ಟು ಆತಿಥ್ಯ ಬೇರೆ ಯಾವ ಜೈಲಲ್ಲೂ ಸಿಗೋದಿಲ್ಲ, ದರ್ಶನ್ ಫುಲ್ ಹಾಳಾಗಿ ಹಳ್ಳ ಹಿಡ್ದು ಹೋಗ್ಬಿಡ್ತಾರೆ ಬಳ್ಳಾರಿ ಜೈಲಿಗೆ ಅಂತ ಆತ ಹೇಳ್ತಾರೆ. ಜೈಲಿನಲ್ಲಿದ್ದು ಹೊರಗಡೆ ಬಂದ ವ್ಯಕ್ತಿ ಹೇಳ್ತಾ ಇರೋದು. ಜೈಲಿನ ಒಳಗಡೆ ಭ್ರಷ್ಟಾಚಾರ ಹೇಗೆ ಸಾಧ್ಯ? ಜೈಲಿನಲ್ಲಿರುವಂಥ ಅಧಿಕಾರಿಗಳಿಗೆ ಭ್ರಷ್ಟತನ ಮಾಡಲಿಕ್ಕಿರುವಂಥ ಏಕೈಕ ಅವಕಾಶ ಒಳಗಿರುವಂಥ ಖೈದಿಗಳೇನಿದ್ದಾರೆ ಅವ್ರಿಗೆ ಬೇಕಾದಂಥ ಆತಿಥ್ಯವನ್ನು ಒದಗಿಸಿ ದುಡ್ಡನ್ನು ಪಡಿಬೇಕು. ನೋಡಿ ಹೇಗಿದೆ, ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ಟಾರ್ಷನ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್. ಒಬ್ಬ ರೌಡಿ ನಾಗ, ಒಬ್ಬ ಇವನು ಶೀನಾ, ಇಂಥವರು ಹೊರಗಡೆ ದೊಡ್ಡ ರೌಡಿ ಗ್ಯಾಂಗ್ನಲ್ಲಿರ್ತಾರೆ, ಅವ್ರು ಬಂದು ಜೈಲಿನ ಒಳಗಡೆ ಬಂದಿರ್ತಾರೆ, ಹೊರಗಡೆಯಿಂದ ದುಡ್ಡು ಸಪ್ಲೈ ಆಗುತ್ತೆ, ಯಾರಿಗೋ ಒಬ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಇವ್ರು ತಿಂಗಳಿಗೆ ಇಷ್ಟು ಕೊಡಪ್ಪ ಅವ್ನಿಗೆ ಸಾಹೇಬನಿಗೆ ಅಂತಾರೆ, ಸಾಹೇಬಿಗೆ ದುಡ್ಡು ಸರಬರಾಜ್ ಆಗುತ್ತೆ, ಇವರು ಒಳಗಡೆ ಎಲ್ಲ ರೀತಿ ಆತಿಥ್ಯ ನಡೀತಾ ಇರುತ್ತೆ. ಅದರ ಸಾಂಕೇತಿಕವಾದಂಥ ಸ್ವರೂಪವನ್ನು ಮೊನ್ನೆ ನಾವು ದರ್ಶನ್ ವಿಚಾರದಲ್ಲಿ ನೋಡಿದ್ದೀವಿ. ದರ್ಶನ್ ತಪ್ಪ ತಪ್ಪು ಸರಿಯ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಿಲ್ಲ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಯಾರಿಗೆ ನಾವು ಶಿಕ್ಷೆ ಅಂತ ಒಳಗಡೆ ಕಳಿಸ್ತೀವಿ ಅವರು ಹೊರಗಡೆ ಇರುವವರಿಗಿಂತ ಹೆಚ್ಚು ಸುಖವಾಗಿರ್ತಾರೆ ಅಂತ ಇದು ಪದೇ ಪದೇ ಸಾಬೀತಾಗ್ತಾ ಇದೆ. ಅಂದರೆ ಅಲ್ಲಿಗೆ ಕರ್ನಾಟಕದಲ್ಲಿ ಆಳ್ತಾ ಇರುವಂಥ ರಾಜನೂ ಸರಿಯಿಲ್ಲ, ಆಳಿಸ್ಕೊಳ್ತಾ ಇರುವಂಥ ಜನರೂ ಸರಿಯಿಲ್ಲ,
ಮತ್ತು ಆಳಲಿಕ್ಕೆ ಬೇಕಾದಂಥ ವಂದಿಮಾಗದರು ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಸಂಪೂರ್ಣ ಭ್ರಷ್ಟಾತಿ ಭ್ರಷ್ಟರಾಗಿದ್ದಾರೆ. ಅದರ ಫಲಶ್ರುತಿಯಾಗಿ ಕರ್ನಾಟಕ ಇವತ್ತು ಕುಲುಗೆಟ್ಟು ಹೋಗಿದೆ. ಇದಕ್ಕಿಂತ ಹೆಚ್ಚು ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ನಂಬರ್ಗಳಿದ್ದಾವೆ. ತಾವು ಆರ್ಥಿಕವಾಗಿ ನಮಗೆ ಸಹಾಯ ಮಾಡ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಮಾಡ್ತಾ ಇರುವಂಥ ಅಭಿಯಾನ ನಮ್ಮ ಜೊತೆ ಇದ್ದೀರಿ. ನಮ್ಮದು ಸ್ವತಂತ್ರ ಪತ್ರಿಕೋದ್ಯಮ, ಮುಕ್ತ ಪತ್ರಿಕೋದ್ಯಮ, ನಿಮ್ಮ ಸಹಾಯದಿಂದ ನಡೆಯುವಂಥ ಅಭಿಯಾನ. ನಮಸ್ಕಾರ.